ಮಾಲೂರು ತಾಲೂಕಿನ ಹೊಂಗೇನಹಳ್ಳಿ ಅನ್ನುವಂಥ ಒಂದು ಊರಿದು. ಈ ಊರು ಹಲವು ಕಾರಣಗಳಿಗೆ ಜನಪ್ರಿಯತೆಯನ್ನು ಪಡೆದುಕೊಂಡಿದೆ. ಒಂದು, ಈ ಊರಿನವರು ದೇವೀರಪ್ಪ ಅನ್ನುವಂಥವರು ಮಾಲೂರು ತಾಲೂಕಿನ ಎಮ್ ಎಲ್ ಎ ಆಗಿದ್ದರು. ಹಾಗೆಯೇ ಕನ್ನಡದ ಬಹಳ ದೊಡ್ಡ ಸಾಹಿತಿ ಆಗಿರ್ತಕ್ಕಂಥ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಈ ಊರಿನಲ್ಲಿ ಒಂದಷ್ಟು ಕಾಲ ಇದ್ದರು ಅನ್ನುವಂಥ ಮಾತು ಕೂಡ ಇದೆ. ಈ ಎರಡು ಕಾರಣ ಅಲ್ಲದೇ ಇನ್ನೂ ಬೇರೆ ಬೇರೆ ಕಾರಣಗಳಿಗೆ ಈ ಊರು ಜನಪ್ರಿಯತೆಯನ್ನು ಪಡೆದುಕೊಂಡಿದೆ. ಅಂತಹ ಒಂದು ಊರಲ್ಲಿ ನಾವು ಹಳ್ಳಿಯ ಅಧ್ಯಯನಕ್ಕೆ ಅಂಥೇಳಿ ನಾನು, ಬಿಜಲಿ ಅವರು, ಹಾಡುಗಾರರಾಗಿರ್ತಕ್ಕಂಥ ವೆಂಕಟಾಚಲಪತಿ, ಹಾಗೆಯೇ ಗಣೇಶ್ ಅವರು ಈ ಊರಿಗೆ ಬಂದಿದ್ದೇವೆ. ಕರಿಯೇ ಕೋಗಿಲೆ ಮಾಧವನ ಕಾತುರ ತೋರಿದ ಈ ನಯನ, ಕಾಣಲು ಕಾದಿದೆ ಪ್ರಿಯತಮನ. ಕರಿಯೇ ಕೋಗಿಲೆ ಮಾಧವನ ಕೀಯನು ರಾಗದೆ ಕರಿಯನು ತೆಳಸಿ, ವೀಣೆಯನಾದಕ್ಕೆ ನೀ ದೊರಿ ಬೆರೆಸಿಯ. ಕೀಯನು ರಾಗದೆ ಕರಿಯನು ತೆಳಸಿ, ವೀಣೆಯನಾದಕ್ಕೆ ನೀ ದೊರಿ ಬೆರೆಸಿ. ಆಡಿ ಪಾಡಿ ಮನ ತಣಿಸುವೆಯ, ಆಡಿ ಪಾಡಿ ಮನ ತಣಿಸುವೆಯ, ವೀಣೆಯನಾದಕ್ಕೆ ನೀ ಧ್ವನಿ ಬೆರೆಸು. ಕರಿಯೇ ಕೋಗಿಲೆ ಮಾಧವನ ಕಾತುರ ತೋರಿದ ಈ ನಯನ, ಕಾಣಲು ಕಾದಿದೆ ಪ್ರಿಯತಮನ. ಗ್ರಾಮದ ಅರಳೀಕಟ್ಟೆ ಇದು. ಅರಳೀಕಟ್ಟೆ ಪಕ್ಕದಲ್ಲೇ ಇಲ್ಲೊಂದು ಸತೀಕಲ್ಲಿದೆ. ಸಾಮಾನ್ಯವಾಗಿ ಜನ ಸತೀಕಲ್ಲನ್ನು ದೇವರ ಕಲ್ಲು ಅಂತಲೇ ಪೂಜೆ ಮಾಡುವಂಥದ್ದು ಒಂದು ಅಭ್ಯಾಸ. ಏಕೆಂದರೆ ಸಾಮಾನ್ಯವಾಗಿ ಹಳ್ಳಿ ಜನರಿಗೆ ಅವೆಲ್ಲ ಏನು ಅನ್ನುವಂಥದ್ದು ಅಷ್ಟಾಗಿ ಗೊತ್ತಿರಲ್ಲ, ಹಾಗಾಗಿ ಪೂಜೆ ಮಾಡ್ತಿರ್ತಾರೆ. ಪೂಜೆ ಮಾಡೋದು ತಪ್ಪಿಲ್ಲ, ಪೂಜೆ ಮಾಡೋದ್ರಿಂದನೇ ಈ ಥರ ಕಲ್ಲುಗಳು ಉಳ್ಕೊಂಡಿರೋ ಸರ್. ಇಲ್ಲ ಅಂತಂದರೆ ಅದೇನೇತು ಒಂದು ಕಡೆ ಬಿಸಾಕ್ಬಿಡೋರು. ಅನೇಕ ಕಡೆ ಇವತ್ತು ವೀರಗಲ್ಲು, ಶಾಸನ, ಮಾಸ್ತಿ ಕಲ್ಲು ಇವೆಲ್ಲ ಕೂಡ ಉಳಿದಿರುವಂಥದ್ದು ಪೂಜ್ಯನೀಯವಾಗಿರ್ತಕ್ಕಂಥ ಭಾವನೆಗಳು ನಮ್ಮ ಜನರಿಗೆ ಈ ರೀತಿಯ ಕಲ್ಲುಗಳ ಬಗ್ಗೆ ಇರುವಂಥ ಕಾರಣಕ್ಕೇನೆ ಅನೇಕ ಕಡೆ ಇವತ್ತು ವೀರಗಲ್ಲುಗಳನ್ನ ಧ್ವಂಸ ಮಾಡಿ ಆಚೆ ಬಿಸಾಕಿದ್ದಾರೆ. ಸೊ ಉಳಿದಿರುವಂತಹ ಕಲ್ಲುಗಳಲ್ಲಿ ಇದು ಕೂಡ ಒಂದು. ಸೊ ಹಾಗಾಗಿ ಈ ಕಲ್ಲು ಏನು ಅನ್ನೋದನ್ನು ಸುಮ್ಮನೆ ಹಳ್ಳಿಯ ಜನರಿಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಾನು ಸಂಕ್ಷಿಪ್ತವಾಗಿ ಇದನ್ನು ಪರಿಚಯ ಮಾಡ್ತಾ ಇದ್ದೀನಿ. ಇಲ್ಲಿದ್ದಾರಲ್ಲ ಸರ್, ಇಲ್ಲಿರುವಂಥ ಅವರು ವೀರ. ವೀರ ಅಂತಂದರೆ ಈ ಊರಿನ ಒಬ್ಬ ನಾಯಕ, ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಯಾಕೆ ಅಂತಂದರೆ ಈ ಕಲ್ಲುಗಳಲ್ಲಿ ಏನೂ ಬರೆದಿಲ್ಲ ಅಲ್ವಾ. ಈ ರೀತಿ ಕಲ್ಲುಗಳಲ್ಲಿ ಅಪರೂಪಕ್ಕೆ ಮಾತ್ರ ಬರೀತಾರೆ ಯಾರು, ಆತನ ಹೆಸರೇನು, ಯಾವಾಗ ಸತ್ತ, ಸತ್ತಿದ್ದರೆ ಯಾವ ಕಾರಣಕ್ಕಾಗಿ ಸತ್ತ ಅನ್ನೋದನ್ನು ಸಾಮಾನ್ಯವಾಗಿ ಬರೀತಾರೆ. ಎಲ್ಲ ಕಡೆ ಬರೆದಿರಲ್ಲ, ಅಪರೂಪಕ್ಕೆ ಅಲ್ಲೊಂದು ಕಡೆ ಬರೀತಾರೆ. ಸೊ ಎಲ್ಲ ಕಡೆ ಯಾಕೆ ಬರೆದಿಲ್ಲ ಅಂತಂದರೆ ಬರೆಯುವಂಥವರ ಕೊರತೆ ಇತ್ತು. ಇವತ್ತೇ ನಮ್ಮಲ್ಲಿ ವಿದ್ಯಾವಂತರು 100 to 70% ಅಂತೀವಿ, ಹಿಂದೆ 1% ಇರ್ತಾ ಇರಲಿಲ್ಲ. ಎಲ್ಲೋ ಒಂದು 10-20 ಊರಿಗೆ ಯಾರೋ ಒಬ್ಬ ಬರೆಯುವಂಥವನಿದ್ದ, ಅವನನ್ನು ಹಿಡ್ಕೊಂಡು ಬರಬೇಕಾಗಿತ್ತು. ಅದು ಕೆತ್ತುವಂಥವ್ರು ಮಾತ್ರ ಜಾಸ್ತಿ ಜನ ಇದ್ದರು, ಕೆತ್ತುವಂಥವರು ಸಂಖ್ಯೆ ಜಾಸ್ತಿ ಇತ್ತು. ಸೊ ಹಾಗಾಗಿ ಕೆತ್ತು ಬಿಡ್ತಾ ಇದ್ದರು. ಅದೇ ಬರೆಯುವಂಥವರು ಇದಾರಲ್ಲ, ಅವ್ರ ಸಂಖ್ಯೆ ಬಹಳ ಕಡಿಮೆ ಇದ್ದರಿಂದ ಬರೀಲಿಕ್ಕೆ ಎಲ್ಲ ಕಡೆ ಹೋಗಿಲ್ಲ. ಸೊ ಇಲ್ಲಿಯೂ ಕೂಡ ಏನೂ ಕೂಡ ಬರಹ ಇಲ್ಲ. ಆದರೆ ಇದು ಶಾಸನರಹಿತವಾಗಿರ್ತಕ್ಕಂಥ ಒಂದು ವೀರಗಲ್ಲು ಅಂತ ಕರೀತೇವೆ, ಅಥವಾ ಸತಿ ಆಚರಣೆ ಮಾಡಿರುವಂಥ ಕಾರಣಕ್ಕೆ ಇದನ್ನು ಸತಿಕಲ್ಲು ಅಂತಲೂ ಕರೀತೇವೆ, ಅಥವಾ ವೀರಮಾಸ್ತಿ ಅಂತಲೂ ಕರೀತೇವೆ. ಅಂದರೆ ಈತ ಯಾವುದೋ ಒಂದು ಯುದ್ಧದಲ್ಲಿ ಅಥವಾ ಈ ಊರಿನ ರಕ್ಷಣೆಯಲ್ಲಿ ಸತ್ತಿರ್ತಾನೆ. ಸೊ ಆತನಿಗಾಗಿ ಆತನ ಪತ್ನಿ ಇಲ್ಲಿದ್ದಾರಲ್ಲ, ಪಕ್ಕದಲ್ಲಿದ್ದಾರಲ್ಲ, ಅವನ ಪತ್ನಿ ಹೆಂಡತಿ ಆಕೆ ಸತಿ ಆಚರಣೆ ಮಾಡಿರ್ತಾನೆ. ಗಂಡ ಸತ್ತ ಮೇಲೆ ಅವಳು ಕೂಡ ಚಿತಿಯನ್ನು ಏರುವಂಥದ್ದು, ಗಂಡನ ಜೊತೆ ಆಕೆ ಕೂಡ ಪ್ರಾಣ ಕೊಡುವಂಥ ಒಂದು ಸಂಪ್ರದಾಯ ನಮ್ಮಲ್ಲಿ, ಅದನ್ನು ಸತಿ ಆಚರಣೆ ಅಂತ ಕರೀತೇವೆ. ಸೊ ಆ ರೀತಿ ಸತಿ ಆಚರಣೆ ಮಾಡಿರ್ತಕ್ಕಂಥ ಮಹಿಳೆ, ಪಕ್ಕದಲ್ಲಿರುವಂಥವ್ರು ಯಾರು ಅನ್ನುವಂಥದ್ದನ್ನು ಇದು ಮಾಡಿ ನಾರ್ಮಲ್ ಆಗಿ ಸ್ವರ್ಗಕ್ಕೆ ಕರ್ಕೊಂಡೋಗೋದು ಹೇಗೆ ಅಂತಂದರೆ ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಅಪ್ಸರೆಯರು ಆತನನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗೋ ರೀತಿಯಲ್ಲಿ ಸಾಮಾನ್ಯವಾಗಿ ಎಲ್ಲ ಕಡೆ ಕೆತ್ತನೆ ಮಾಡ್ತಾಯಿದ್ರು. ಈ ರೀತಿ ಇಲ್ಲಿ ಕೆತ್ತನೆ ಇಲ್ಲ, ಬಹುಶಃ ಆಕೆ ಆ ರೀತಿಯ ಒಂದು ಅಪ್ಸರೆ ಆಗಿರಬಹುದು, ಅಥವಾ ಇನ್ನೂ ಒಂದು ಚಾನ್ಸ್ ಏನು ಅಂತಂದರೆ ಕೆಲವೊಮ್ಮೆ ಒಬ್ಬ ಊರಿನ ಗೌಡನಿಗೂ ಮುಖಂಡನಿಗೂ ಇಬ್ಬಿಬ್ಬರು ಪತ್ನಿಯರು ಕೂಡ ಇರ್ತಾಯಿದ್ರು.
ಇಬ್ಬರು ಪತ್ನಿಯರು ಸತಿ ಆಚರಣೆ ಸಾಯ್ತಾ ಇರಲಿಲ್ಲ ಅವರು. ಒಬ್ಬರು ಮಾತ್ರ ಅವ್ರ ಜೊತೆ ಸತ್ತು ಇನ್ನೊಬ್ಬರು ಮನೆಯ ಜವಾಬ್ದಾರಿನ ಒತ್ಕೊಳ್ಳೋಕ್ಕೆ ಅವ್ರು ಉಳಿಕೊಳ್ತಾ ಇದ್ರು. ಸೊ ಆ ಥರ ಚಾನ್ಸ್ ಕೂಡ ಇದೆ. ಅಂದರೆ ಈ ಎಡಗೈ ಅಥವಾ ಬಲಗೈ ಮೇಲೆ ಎತ್ತದಿದೆಯಲ್ಲ, ಅವರು ಸತ್ತಿದ್ದ ಈ ಕೈ ಈ ಥರ ಎತ್ತಿದ್ದಾರೆ ಅಂದರೆ ಸತ್ತಿದ್ದಾರೆ ಅಂತ. ಅಂದರೆ ಗಂಡನ ಜೊತೆ ಆಕೆ ಕೂಡ ಪ್ರಾಣವನ್ನು ಕೊಟ್ಟಿದ್ದಾರೆ ಅಂತ. ಈ ಥರ ಕೈ ಎತ್ತ ಹೌದು ಸರ್, ಇದು ಎಡಗೈ. ಸೊ ನಮ್ಮಲ್ಲಿ ಸಾಮಾನ್ಯವಾಗಿ ಬಲಗೈ ಮೇಲೆ ಎತ್ತಾರೆ, ಕೆಲವೊಮ್ಮೆ ಎಡಗೈಯನ್ನು ಕೂಡ ಈ ರೀತಿಯ ಪೋಸ್ಗೆ ಅಡ್ಜಸ್ಟ್ ಆಗಲಿ ಅಂತಲೂ ಏನೋ ಆ ಥರ ಎಡಗೈಯನ್ನು ಕೂಡ ಮೇಲೆತ್ತುವಂಥದ್ದು ಇದೆ. ಸೊ ಆಕೆ ಸತ್ತಿದ್ದಾಳೆ ಅಂದರೆ ಗಂಡನ ಜೊತೆ ಆಕೆ ಸತ್ತಿದ್ದಾಳೆ ಅಂತ. ಆಕೆ ಸತ್ಯ ಆಚರಣೆ ಮಾಡಿಲ್ಲ ಅಂತ ಹೆಂಗೆ ಹೇಳೋದು ಅಂತಂದರೆ ಆಕೆ ಮೇಲೆ ಕೈ ಎತ್ತಿಲ್ಲ, ಕೈ ಎತ್ತಿದ್ದಾರೆ ಅಂದರೆ ಮಾತ್ರ ಆಕೆ ಸತ್ತಿದ್ದಾಳೆ ಅಂತ. ಸೊ ಬಹುಶಃ ಎರಡನೇ ಹೆಂಡತಿ ಆಗಿರುವಂಥ ಸಾಧ್ಯತೆ ಕೂಡ ಇರುತ್ತೆ. ಆಕೆ ಪ್ರಾಣವನ್ನು ಕೊಟ್ಟಿಲ್ಲ, ಆದರೆ ಮನೆಯನ್ನು ನೋಡ್ಕೊಳ್ಳೋಕೆ ಒಬ್ಬರು ಉಳಿಬೇಕಲ್ಲ, ಸೊ ಆ ಥರ ಒಬ್ಬ ಆಕೆ ಉಳ್ಕೊಂಡಿರುವಂಥ ಸಾಧ್ಯತೆ ಕೂಡ ಇದೆ. ಸೊ ಹೀಗೆ ಒಂದು ಕಲ್ಲನ್ನು ಇವ್ರ ನೆಂಟ್ರೆ ಯಾರಾದರೂ ಹಾಕ್ಸಿರ್ತಾರೆ. ನಾರ್ಮಲ್ಲಾಗಿ ಈ ವೀರಗಲ್ಲು ಹಾಕೋದು ಯಾರು ಅಂತಂದರೆ ಅವ್ರ ನೆಂಟರು, ಅವರ ಮಕ್ಕಳು ಅಥವಾ ಅಣ್ಣ ತಮ್ಮ ಯಾರು ಇರ್ತಾರಲ್ಲ ಅವ್ರು ಹಾಕ್ತಾಯಿದ್ರು. ಕೆಲವೊಮ್ಮೆ ಊರೂರೇ ಮನೆಯವರೇ ಪೂರ್ತಿ ಸತ್ತೋಗ್ತಾಯಿದ್ರು ಇದ್ದುದಲ್ಲೋ ಇನ್ನೊಂದರಲ್ಲೋ. ಅಂಥ ಟೈಮಲ್ಲಿ ಊರಿನ ಬೇರೆ ಜನ ಕೂಡ ಎಲ್ಲ ಸೇರಿ ಒಂದು ಕಲ್ಲನ್ನು ಹಾಕುವಂಥದ್ದು ಕೂಡ ಒಂದು ಸಂಪ್ರದಾಯವು ನಮ್ಮಲ್ಲಿ ಬಂದಿದೆ. ಸೊ ಹೀಗೆ ನಮ್ಮ ಊರಿನ ಯಾವುದೋ ಒಂದು ಘಟನೆಯನ್ನು ಹೇಳುವಂಥ ಕಲ್ಲಿದು. ಇದು ಏನಿಲ್ಲ ಅಂದರೆ ಕೂಡ ಒಂದು 400-500 ವರ್ಷಗಳ ಹಳೆಯದಿದು. ಎಕ್ಸಾಕ್ಟ್ ನಾವು ಹೇಳೋಕ್ಕಾಗಲ್ಲ, ಒಂದು ಅಂದೋಸ್. ಏಕೆಂದರೆ 300-400 ವರ್ಷಗಳು ಈ ಕಡೆ ಯಾವುದು ಯುದ್ಧಗಳವೆಲ್ಲ ಹೆಚ್ಚಿಗೆ ಇಲ್ಲ. ಸೊ ಹಾಗಾಗಿ ಇವು ಒಂದು 300-400 ಕನಿಷ್ಠ 300-400 ವರ್ಷಗಳಷ್ಟು ಹಳೆಯದು. ಇನ್ನೂ ಜಾಸ್ತಿ ಕೂಡ ಇರುವಂಥ ಸಾಧ್ಯತೆ ಇರ್ತದೆ. ಇದು ನಮ್ಮ ಊರಿನ ಯಾವುದೋ ಒಂದು ಘಟನೆಯನ್ನು ಒಂದು ವ್ಯಕ್ತಿಯನ್ನು ಕುರಿತಾಗಿ ಹಾಕಿರ್ತಕ್ಕಂಥ ಒಂದು ಕಲ್ಲು ಅನ್ನೋವಂಥ ನೆನಪಲ್ಲಿಟ್ಕೊಳ್ಳಿ. ಸೊ ನಮ್ಮ ತಾತ ನಮ್ಮ ಮುತ್ತಾತ ಹೀಗೆ ಹೋರಾಟ ಮಾಡಿ ಸತ್ರು ಅನ್ನೋವಂಥ ಕಾರಣಕ್ಕೆ ಅವರ ಮನೆಯವರು ಪೂಜೆ ಮಾಡ್ಕೊಂಡು ಬರ್ತಿರ್ತಾರೆ. ಸೊ ನಿಧಾನವಾಗಿ ಮರೆತು ಹೋಗ್ತೀವಲ್ಲ, ಸೊ ಅವಾಗ ಊರವರೆಲ್ಲ ಸೇರಿ ಪೂಜೆ ಮಾಡ್ತಾರೆ. ಸೊ ಈ ರೀತಿ ಸೊ ಹಾಗಾಗಿ ಬಹುಶಃ ಆ ದಿನಾನೇ ಅವ್ರು ಸತ್ತಿರುವಂಥ ಸಾಧ್ಯತೆ ಕೂಡ ಇರ್ತದೆ. ಸತ್ತಂಥ ದಿನವನ್ನು ನೆನಪಿಸ್ಕೊಳ್ಳಿಕ್ಕೆ ನಾವು ತಿಥಿ ಅಂತೀವಲ್ಲ, ಆ ದಿನವನ್ನೇ ಅದನ್ನು ಹಾಗೆ ಆಚರಣೆ ಮಾಡ್ಕೊಂಡು ಬಂದಿರ್ತಾರೆ. ಸೊ ಆ ರೀತಿಯ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವೀರಗಲ್ಲಿ ಇದು. ಆಡಿಬಾರೆಲ್ಲಮ್ಮ ಆಡಿಬಾರೆ ನಿನ್ನ ಆನಂದ ರೂಪವ ತೋರುಬಾರೆ. ಒತ್ತಿನಲ್ಲಿ ಒಟ್ಟಿದಳಮ್ಮ ರೇಣುಕಾಯಲ್ಲಮ್ಮನೇ ಆಡಿಬರಮ್ಮ. ಹಾದಿಯಲ್ಲೇ ಒಟ್ಟಿದಳಮ್ಮ ಅದೇನೋ ಆದಿಶಕ್ತಿ ರೇಣುಕಾಯಲ್ಲಮ್ಮನೇ. ಆಡಿಬಾರೆಲ್ಲಮ್ಮ ಆಡಿಬಾರೆ ನಿನ್ನ ಆನಂದ ರೂಪವ ತೋರುಬಾರೆ. ಜಾಜಿಯ ವನದಲ್ಲಿ ಎಲ್ಲಮ್ಮ ಓ ರೇಣುಕಾಯಲ್ಲಮ್ಮನೇ. ತುಂಬೆಯ ವನದಲ್ಲಮ್ಮ ರೇಣುಕಾ ಕುಯಿ ಬರಮ್ಮ. ಆಡಿಬಾರೆಲ್ಲಮ್ಮ ಆಡಿಬಾರೆ ನಿನ್ನ ಆನಂದ ರೂಪವ ತೋರುಬಾರೆ. ನಮ್ಮವರು ಮೂಲ ಹೇಳಬೇಕಾದ್ರೆ ಮದ್ರಾಸ್ ಪ್ರಾಂತ್ಯದಲ್ಲಿ ಇದ್ದಂಥವ್ರು. ಅಲ್ಲಿ ಪಾಳೆಗಾರರಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅಲ್ಲೇನಾಯಿತು, ಸಣ್ಣ ಪುಟ್ಟ ಪಾಳೆಗಾರರೆಲ್ಲ ಇವ್ರನ್ನೇನು ಮಾಡಿದ್ರು, ಇದು ಮಾಡ್ತಾಯಿದ್ರು, ತೊಂದರೆ ಕೊಡ್ತಾಯಿದ್ರು. ಅವ್ರಿಗೆ ಒಬ್ಬ ಹೆಣ್ಮಗಳಿದ್ಲು, ಅವಳು ಮುದ್ದಾಗಿದ್ಲು. ಆ ಮುದ್ದಾದಂಥ ಹೆಣ್ಮಗಳನ್ನ ಆ ನಾಯಕರು ಜನಾಂಗದವರು ಏನೋ ನಾಯಕ ಜನಾಂಗದವ್ರು ಏನು ಮಾಡಿದ್ರು, ಇಷ್ಟಪಟ್ಟರು ಮದುವೆ ಆಗ್ತೀರಂತ. ಕೊನೆಗೆ ಏನಾಗುತ್ತೆ, ಈ ಅಲ್ಲಿಂದ ಬಿಟ್ಟು ಇವ್ರೇನು ಮಾಡ್ತಾರೆ, ಈ ಮುಳುಬಾಗಿಲೆ ಈ ಸೈಟ್ ಬರ್ತಾರೆ, ಅಲ್ಲೆಲ್ಲ ಮನೆಗಳು ಕಟ್ಕೊಂಡು ಇರ್ತಾರೆ. ಅದಾದಮೇಲೆ ಮತ್ತೆ ಎಲ್ಲೆಲ್ಲಿ ಬೇಕೋ ಅವ್ರವ್ರು ಸ್ವಲ್ಪ 6 ತಿಂಗಳು ವರ್ಷ ಒಂದೊಂದು ಕಡೆ ಇದ್ದು ಈ ಉಂಗೆನಳ್ಳಿಗೆ ಬರ್ತಾರೆ. ಇದು ಕೂಡ ಉಂಗೆ ಮರಗಳು ಹೆಚ್ಚಾಗಿರ್ತದೆ. ಉಂಗೆ ಮರ ನಮಗೆ ನೆರಳು ಕೊಡ್ತು. ನಮ್ಮ ವಂಶದವರು ಉಂಗೆ ಸೋದೆನೇ ಉರ್ಸಲ್ಲ, ನಮ್ಮದು ಉಂಗರಾಯರ್ಗ ಗೋತ್ರ. ಯಾವುದೇ ಕಾರಣಕ್ಕೂ ನಾವು ನಮ್ಮ ಗೋತ್ರದವರು ಉಂಗೆ ಮರನ ಒಡಿಬಾರ್ದು, ಕಡಿಬಾರ್ದು, ಸೌದೆಗೆ ಉಪಯೋಗಿಸ್ಬಾರ್ದು ಆ ಥರ. ಆಮೇಲೆ ವರ್ಷಕ್ಕೊಂದು ಸರಿ ನಮ್ಮ ವಂಶದಲ್ಲಿ ಗಂಡು ಮಗು ಆದರೆ ಒಂದು ಮುನೀಶ್ವರನ ಪೂಜೆ ಅಂತ ಮಾಡ್ತೀರಿ, ಅದು ಅಲ್ಲೇನು ಮಾಡ್ತೀರಿ, ಹಂದಿಯನ್ನು ಬಲಿ ಕೊಡ್ತೀರಿ ನಾವು, ಆ ಕಂಬಳಿ ಹಾಕಿ ಏನೋ ಶಾಸ್ತ್ರ ಮಾಡ್ತೀರಿ. ಅದು ಸುಮಾರು ವರ್ಷಗಳಿಂದ ಮಾಡ್ಕೊಂಬಂದವ್ರೆ, 500-600 ವರ್ಷದಿಂದ ಈಗಿನವರು ಮಾಡ್ಕೊಂಡು ಬರ್ತಾ ಇದ್ದೀವಿ, ಗಂಡು ಮಗುಗೆ ಮಾತ್ರ ಆ ಥರ. ಕೋಟೆ ಅಂದರೆ ಇದು 300 ವರ್ಷದಿಂದ ಐತೆ ಸರ್ ಕೋಟೆ. ಇದು ನಮ್ಮ ತಾತ ನಾರಾಯಣಗೌಡರು, ಅವ್ರ ತಮ್ಮ ಚಿಕ್ಕವೀರೇಗೌಡರು, ಮತ್ತು ಅವ್ರ ಮಾವನವರು ಈ ಕಡೆ ವಾಸ ಮಾಡ್ತಾಯಿದ್ರು.
ಇದು ಮಂಗಳೂರು ಹೆಂಚು ಸುಮಾರು 1862 ಅಲ್ಲಿ ತಯಾರಾಗಿರೋಂಥ ಹೆಂಚನ್ನು ತಗೊಂಬಂದು ಮನೆ ಕಟ್ಟಿದ್ರು. ಸುಮಾರು ದೊಡ್ಡ ಕುಟುಂಬಗಳು ಅವರು, ತುಂಬ ಚೆನ್ನಾಗಿ ಬಾಳಿ ಬದುಕಿದ್ರು. ಚಿಕ್ಕಬೇರೆಗೆ ಕೊಟ್ಟರು ಈ ಕೋಲಾರ, ಅದು ಮಾಲೂರು ತಾಲೂಕಕ್ಕೆ ಒಳ್ಳೆ ಫೇಮಸ್ಸು. ಆ ಕಾಲದಲ್ಲಿ 1932 ಟ್ರ್ಯಾಕ್ಟ್ರಿ ತಂದಿದ್ದರು, ಕಬ್ಬಿನ ಮಿಷಿನ್ನು. ಎಂಥ ಗಾಡು ಪ್ರೇಮಯೋ, ಎಂಥ ಜಾಡು ಮೋಕಮುಲೋ, ಎಂಥ ಗಾಡು ಪ್ರೇಮಯೋ, ಈ ಎನ್ನೆಲ ಈ ಜಾದಿಲಿ ಈ ಮಲಯ ನಿಲಮ ಇರಕಮುಲು ಇವರಾಣಿ ನಿಂಪು ಸೇತೆನೆ ಎಂಥ ಗಾಡು ಪ್ರೇಮಯೋ, ಎಂಥ ಜಾಡು ಮೋಕಮುಲು, ಎಂಥ ಗಾಡು ಪ್ರೇಮಯೋ. ಹೊಂಗೇನಹಳ್ಳಿಯಲ್ಲಿ 2-3 ವೀರಗಲ್ಲುಗಳಿದ್ದಾವೆ. ಒಂದು ಕಲ್ಲನ್ನು ಅರಳಿಕಟ್ಟೆಯ ಕೆಳಗಡೆ ನೋಡಿದ್ವಿ. ಇದು ಊರಿನ ಮಧ್ಯಭಾಗದಲ್ಲಿ ರಸ್ತೆ ಬದಿಯಲ್ಲಿ ಇರಿಸಿದ್ದಾರೆ. ಇದು ಬಹುಶಃ ಇಲ್ಲಿ ಬಿದ್ದೋಗಿತ್ತು ಅಂತ ಅನಿಸ್ತದೆ. ಅವರೇ ಊರಿನವರೆಲ್ಲ ಆಸಕ್ತಿಯನ್ನು ತೋರಿ ಇದನ್ನು ಜೆ ಸಿ ಪಿ ಸಹಾಯದಿಂದ ಈಗ ನಿಲ್ಲಿಸಿ ಉಳಿಸ್ಕೊಂಡಿದ್ದಾರೆ. ಇವತ್ತು ಎಲ್ಲ ಊರುಗಳಲ್ಲೂ ಕೂಡ ಒತ್ತುವರಿಗಳಾಗ್ತಾ ಇರುವಂಥ ಕಾರಣಕ್ಕೆ ಅನೇಕ ವೀರಗಲ್ಲುಗಳನ್ನು ನಾವು ಈಗಾಗಲೇ ನಾಶ ಮಾಡಿದ್ದೀವಿ. ಅಲ್ಲಲ್ಲಿ ಒಂದಷ್ಟು ವೀರಗಲ್ಲುಗಳು ಉಳ್ಕೊಂಡಿದ್ದಾವೆ. ಅವನ್ನು ಹಳ್ಳಿಯ ಜನರಿಗೆ ಪರಿಚಯ ಮಾಡಿದರೆ ಮತ್ತಷ್ಟು ಕಾಲ ಅವರು ಈ ರೀತಿಯ ವೀರಗಲ್ಲುಗಳನ್ನು ಉಳಿಸ್ಕೋಬಹುದು ಅನ್ನುವಂಥ ಉದ್ದೇಶದಿಂದ ನಾನು ಊರಿನ ಜನರಿಗೆ ಈ ಒಂದು ಕಲ್ಲನ್ನು ಪರಿಚಯ ಮಾಡಿಸ್ತಾ ಇದ್ದೀನಿ. ಇದು ಈ ಊರಿನ ವೀರ. ಈ ಊರಿನ ವೀರ ಅನ್ನೋದಕ್ಕೆ ಏನಪ್ಪ ಸಾಕ್ಷಿದ್ರಿ, ಈ ಕಲ್ಲು ಈ ಊರಲ್ಲಿದೆ ಅಷ್ಟೇ. ಅಂದರೆ ಈ ಊರಿನ ವೀರಗಲ್ಲನ್ನು ಇನ್ಯಾವುದೋ ಊರಲ್ಲಿ ಹಾಕಲ್ಲ ನಾರ್ಮಲ್ಲಾಗಿ. ಸೊ ಅವರ ಊರಿನಲ್ಲೇ ಸಾಮಾನ್ಯವಾಗಿ ಹಾಕೋ ಕಾರಣಕ್ಕಾಗಿ ಇದು ಇಲ್ಲಿದೆ ಅಂತಂದರೆ ಈ ಸತ್ತಂಥ ವೀರ ನಿಮ್ಮೂರಿನವನು ಅನ್ನೋ ಒಂದು ಹೀರೋ. ಹಿಂದೆ ಊರಿನ ರಕ್ಷಣೆಗಾಗಿ ಊರಿನ ಮೇಲೆ ಪಕ್ಕದ ಊರವರು, ಇನ್ನೊಂದು ಯಾವುದೋ ಊರು, ಪಕ್ಕದ ರಾಜ್ಯದವರು, ಯಾರೋ ಒಂದು ದಾಳಿ ಮಾಡೋರು ಬೇರೆ ಬೇರೆ ಕಾರಣಗಳಿಗೆ, ಶತ್ರುತ್ವದಿಂದ ದಾಳಿ ಮಾಡ್ಬೋದು, ಅಥವಾ ಈ ಊರಿನ ಹಸುಗಳನ್ನು ಕದೀಲಿಕ್ಕೆ ದಾಳಿ ಮಾಡಿರ್ಬೋದು. ಸೊ ಅಥವಾ ಈ ಊರಿನ ಹೆಣ್ಮಕ್ಳ ಮೇಲೆ ಒಂದು ಅಟ್ಯಾಕ್ ಮಾಡಲಿಕ್ಕೆ ದಾಳಿ ಮಾಡೋ, ಸೊ ದಾಳಿ ಅನ್ನೋವಂಥದ್ದು ಹಲವು ರೀತಿಯಲ್ಲಿ ಆಗ್ತಿತ್ತು. ಸೊ ಆವಾಗ ಊರಿನ ಹೆಣ್ಣು ಮಕ್ಕಳ ರಕ್ಷಣೆಗೆ, ದನಕರುಗಳನ್ನು ರಕ್ಷಣೆ ಮಾಡುವಂಥದ್ದು, ಅಥವಾ ಊರನ್ನು ಕಾಪಾಡಿಕೊಳ್ಳುವಂಥ ಉದ್ದೇಶದಿಂದ ಕೂಡ ಈ ಊರಿನ ಜನ ಯುದ್ಧ ಮಾಡ್ತಾಯಿದ್ರು. ಸೊ ಅಂಥ ಟೈಮಲ್ಲಿ ಹಲವರು ಪ್ರಾಣ ಹೋಗ್ತಾ ಇತ್ತು. ಸೊ ಆ ಥರ ಊರಿನ ರಕ್ಷಣೆಗಾಗಿ ಅಥವಾ ರಾಜ್ಯದ ರಕ್ಷಣೆಗಾಗಿ ಹೋರಾಟ ಮಾಡಿ ಸತ್ತರೆ ಅವರಿಗೆ ಒಂದು ಕಲ್ಲು ಹಾಕ್ತಾಯಿದ್ರು. ಅದನ್ನು ನಾವು ವೀರಗಲ್ಲು ನೋಡಿ, ಪದದಲ್ಲೇ ಇದೆ, ವೀರ, ವೀರನಿಗಾಗಿ ಹಾಕಿರ್ತಕ್ಕಂಥ ಕಲ್ಲು ಅಂತ. ಸೊ ಇದು ಕೂಡ ಈ ಊರಿನ ಒಬ್ಬ ವೀರನ ಕಲ್ಲು. ಮಾಸ್ತಿ ವೆಂಕಟೇಶಂಗ ಅವ್ರ ತಾಯಿ ನಮ್ಮೂರಿನವರು. ಮಾಸ್ತಿ ಕೊಟ್ಟಾಗ ಅವರು ಕುಟುಂಬದ ಬಗ್ಗೆ ಹೇಳಬೇಕಾದ್ರೆ ಪೆರೆಯಾತ್ ಅಂತ ಒಂದು ಕುಟುಂಬ. ಅಲ್ಲಿಗೆ ಹೋಗೋಂಥ ಸಂದರ್ಭದಲ್ಲಿ ಏನಾಗುತ್ತೆ, ಅವ್ರ ತಂದೆ ಮನೆಯಲ್ಲಿ ತುಂಬ ಕಷ್ಟ ಆಗುತ್ತೆ. ತಂದೆ ಮನೆಯಲ್ಲಿ ಕಷ್ಟ ಆಗೋಂಥ ಸಂದರ್ಭದಲ್ಲಿ ಇಲ್ಲಿಗೆ ವಾಪಸ್ಸಾಗಿ ಬರ್ತಾರೆ, ತಾತನ ಮನೆಯಲ್ಲಿ ಸಾಕ್ತಾರೆ. ಅವರು ಪ್ರಾಥಮಿಕ ಶಿಕ್ಷಣವನ್ನು ನಮ್ಮ ಶಿವರಪಟ್ಟಣದಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ಅವ್ರಿಗೆ ಆಗಿನ ಸಂದರ್ಭದಲ್ಲಿ ನಾರಾಯಣಪ್ಪ ಅಂತ ಒಬ್ಬ ಗುರುಗಳು ಇರ್ತಾರೆ. ಅವರು ಅವ್ರ ಬಗ್ಗೆ ಹೇಳ್ತಾರೆ, ಏನೋ ಒಂದು ತುಂಬ ಭಾರತ ಕಥಾಮಂಜರಿ ಕೆಲವು ಎಲ್ಲ ಪೌರಾಣಿಕದ ಬಗ್ಗೆ ಪದ್ಯಗಳನ್ನು ಕಾವ್ಯಗಳನ್ನು ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರಂತ ಅವರು ಹೇಳಿದರು. ನಾನು ಇಷ್ಟೆಲ್ಲ ಎತ್ತರ್ಕೋಬೇಕಾದ್ರೆ ನಮಗೆ ಮುಖ್ಯವಾಗಿ ಯಾರೋ ನಾರಾಯಣಪ್ಪನವರೇ ಸ್ಫೂರ್ತಿ ಅಂತ ಹೇಳಿದರು. ಜಯ ಕೃಷ್ಣ ಮುಕುಂದ ಮುರಾರಿ, ಈ ಊರಿನಲ್ಲಿ ವಿಶೇಷತೆ ಅಂದರೆ ಹೆಚ್ಚಾಗಿ ತಾಲೂಕಿನಲ್ಲಿ ಹೆಚ್ಚಾಗಿ ಶಿಕ್ಷಕರು ಅಂದರೆ ಸುಮಾರು 50-100 ಜನ ಶಿಕ್ಷಕರಾಗಿದ್ದಾರೆ ಈಗ. ಅದೊಂದು ವಿಶೇಷತೆ ನಮ್ಮ ತಾಲೂಕಿನ ಉಂಗೇನಹಳ್ಳಿಯಲ್ಲಿ ಗ್ರಾಮದಲ್ಲಿ. ಈ ತಾಲೂಕೇ ಹೆಸರಾಸಿ ಈ ಒಂದು ಶಿಕ್ಷಕರ ವೃತ್ತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಾಗಿದ್ದಾರೆ. ಬಾಳಬೇಕೆಂಬ ಆಸೆ ನೋರೋ ನೀನು ಕರಣಿಸಿ ಬೋಧೆಯ ದೇವಾ, ತಂದೆಯು ನೀನೆನಯ್ಯ ದೇವಾ,